ಹೊಸದಾಗಿ ನಿರ್ಮಿಸಲಾದ ಭವ್ಯ ರಾಮ ಮಂದಿರಕ್ಕೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರೋ 5 ವರ್ಷದ ಬಾಲರಾಮನ ವಿಗ್ರಹದ ಸಂಪೂರ್ಣ ನೋಟ ಶುಕ್ರವಾರವಷ್ಟೇ ಅನಾವರಣವಾಯಿತು. ವಿಗ್ರಹ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ನಿಂತಿರೋ ಭಂಗಿಯಲ್ಲಿದೆ. ಇದು ಮಂದಿರಕ್ಕೆ ತರೋದಕ್ಕೂ ಮುಂಚೆ ಮೂರ್ತಿ ಕೆತ್ತೋ ಸ್ಥಳದಲ್ಲಿ ತೆಗೆದ ಫೋಟೋ ಆಗಿದ್ದು, ಇದರಲ್ಲಿ ರಾಮ ವಿಗ್ರಹದ ಸಂಪೂರ್ಣ ದರ್ಶನವಾಗಿದೆ. ಗರ್ಭಗುಡಿಗೆ ತಂದು ಕೂರಿಸಿದ ನಂತರ ತೆಗೆದಿರೋ ಮತ್ತೊಂದು ಚಿತ್ರದಲ್ಲಿ ರಾಮನ ಮುಖಕ್ಕೆ ಬಟ್ಟೆ ಕಟ್ಟಿ ಪೂಜಿಸಲಾಗಿರೋ ಫೋಟೋ ಇದೆ. ಗುರುವಾರ ತಡರಾತ್ರಿ ಬಿಡುಗಡೆ ಮಾಡಿರೋ ಫೋಟೋದಲ್ಲಿ ಗರ್ಭಗುಡಿಯಲ್ಲಿ ಕೂರಿಸಲಾದ ರಾಮನ ಚಿತ್ರವನ್ನ ತೋರಿಸಲಾಗಿತ್ತು. ಇದರಲ್ಲಿ ರಾಮನ ಮುಖಕ್ಕೆ ಬಟ್ಟೆಯನ್ನ ಕಟ್ಟಲಾಗಿತ್ತು. ಶುಕ್ರವಾರ ಬೆಳಿಗ್ಗೆ ಇನ್ನೊಂದು ಚಿತ್ರವನ್ನ VHB ಬಿಡುಗಡೆ ಮಾಡಿತ್ತು. ಇದರಲ್ಲಿ ರಾಮನ ಕಣ್ಣಿಗೆ ಮಾತ್ರ ಹಳದಿ ಬಟ್ಟೆ ಕಟ್ಟಲಾಗಿತ್ತು. ವಿಗ್ರಹಕ್ಕೆ ಗುಲಾಬಿ ಬಣ್ಣದ ಮಾಲೆ ಹಾಕಿ ಪೂಜೆ ಮಾಡಲಾಗಿತ್ತು. ಇನ್ನೊಂದು ಫೋಟೋ ಶುಕ್ರವಾರ ವೈರಲ್ ಆಯಿತು. ಈ ಚಿತ್ರ ವಿಗ್ರಹದ ಸಂಪೂರ್ಣ ದರ್ಶನ ಮಾಡಿಸಿದೆ. ವಿಗ್ರಹ ಕೆತ್ತುವ ಸಮಯದಲ್ಲಿ ತೆಗೆದಿದ್ದು ಎನ್ನಲಾದ ಈ ಫೋಟೋದಲ್ಲಿ ರಾಮನ ಮಂದಸ್ಮಿತ ಮುಖ, ಇಡೀ ವಿಗ್ರಹ ಮತ್ತು ಸಂಪೂರ್ಣ ಪ್ರಭಾವಳಿ ಕಾಣಿಸುತ್ತೆ. ರಾಮನ ಎರಡು ಕೈಯಲ್ಲಿ ಬಿಲ್ಲು ಮತ್ತು ಬಾಣವನ್ನ ಚಿನ್ನದಲ್ಲಿ ತಯಾರಿಸಲಾಗಿದ್ದು, ಇದನ್ನ ಪ್ರತ್ಯೇಕವಾಗಿ ವಿಗ್ರಹಕ್ಕೆ ಜೋಡಿಸಿರೋ ದೃಶ್ಯಗಳು ಕೂಡ ಶುಕ್ರವಾರ ಸಂಜೆ ಬಿಡುಗಡೆಯಾದ ಇನ್ನೊಂದು ಫೋಟೋದಲ್ಲಿದೆ. ಆದ್ರೆ ಸದ್ಯ ಬಿಡುಗಡೆಯಾಗಿರೋ ರಾಮನ ಮುಖ ತೋರಿಸೋ ಫೋಟೋವನ್ನ ವಿಗ್ರಹವನ್ನ ಕೆತ್ತೋ ಸಂದರ್ಭದಲ್ಲಿ ತೆಗೆಯಲಾಗಿದ್ದು, ಈ ಸಮಯದಲ್ಲಿ ಯಾರು ಬೇಕಾದ್ರೂ ನೋಡಬಹುದು, ಇದಕ್ಕೆ ಅಡ್ಡಿ ಇಲ್ಲ. ಆದ್ರೆ ವಿಗ್ರಹವನ್ನ ತಂದು ಗರ್ಭಗುಡಿಯಲ್ಲಿ ಕೂರಿಸಿ ಅದಕ್ಕೆ ವಿವಿಧ ಪೂಜಾ ವಿಧಿ ವಿಧಾನಗಳನ್ನ ನಡೆಸೋದಕ್ಕೂ ಮುಂಚೆ ಮುಖಕ್ಕೆ ಬಟ್ಟೆ ಕಟ್ಟಲಾಗುತ್ತೆ. ನಂತರ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಬೆಳ್ಳಿಯ ಬಟ್ಟಲಿನಲ್ಲಿ ಬೆಣ್ಣೆ ಇಟ್ಕೊಂಡು ಚಿನ್ನದ ಸೂಜಿಯಿಂದ ಬೆಣ್ಣೆ ತೆಗೆದುಕೊಂಡು ಮೂರ್ತಿಯ ಕಣ್ಣಿನ ರೇಖೆಯನ್ನ ಬಿಡಿಸ್ತಾರೆ. ಇಷ್ಟೆಲ್ಲ ಆಚಾರಗಳು, ಸಂಸ್ಕಾರಗಳು ಜೊತೆಗೆ ಪೂಜಾ ಕೈಂಕರ್ಯಗಳು ನೆರವೇರಿದ ನಂತರವಷ್ಟೇ ರಾಮನ ಮುಖವನ್ನ ನೋಡೋ ಅವಕಾಶ ಎಲ್ರಿಗೂ ಸಿಗುತ್ತೆ. ಆದ್ರೆ ಇದ್ರ ಬಗ್ಗೆ ಶ್ರೀರಾಮ ಜನ್ಮಭೂಮಿಯ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏಕದಮ್ ನೇತ್ರ ಜಬ್ ಮೂರ್ತಿ ತಯಾರು ಹೋ ಜಾತಿ ಹೈ ಜಿಸ್ ಮೂರ್ತಿ ಕಾ ನಿರ್ಣಯ ಹೋ ಜಾತಾ ಕಿ ಇಸಿ ಮೂರ್ತಿ ಕೋ ವಹಾಂ ಲೇ ಜಾನಾ ಹೈ ತೋ ಉಸ್ಕೆ ನೇತ್ರ ಬನ್ ಕರ್ ದಿಯೇ ಜಾತೇ ಹೈ ಔರ್ ಉಸ್ಕೋ ಸ್ಥಾಪಿತ ಕರ್ ದಿಯಾ ಜಾತಾ ಹೈ ತೋ ಈ ಕಾಮ್ ಜೋ ಹೈ ವೋ ತೋ ವಹೀ ಹೋತಾ ಹೈ ಔರ್ ಜೋ ಆಂಖ ಖುಲಿ ಹುಯಿ ದಿಖಾಯಿ ದಿಯಾ ಮೂರ್ತಿ ವೋ ಮೂರ್ತಿ ಹೈ ನಹೀ ಹೈ ಪ್ರಾಣ ಪ್ರತಿಷ್ಠಾ ಕೆ ತೋ ಸಬ್ ಕಾಮ್ ಹೋಗಾ ಲೇಕಿನ್ ನೇತ್ರ ನಹೀ ಖುಲೇಗಾ ನೇತ್ರ ನಹೀ ಖುಲೇಗಾ ಜೀ. ರಾಮ ಮಂದಿರದ ಸಮಾರಂಭದ ಬಗ್ಗೆ ಮಾತನಾಡಿದ ಆಚಾರ್ಯ ಸತ್ಯೇಂದ್ರ ದಾಸ್, ಹೊಸ ವಿಗ್ರಹ ಇರುವಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳನ್ನ ನಡೆಸಲಾಗ್ತಿದೆ. ಸದ್ಯಕ್ಕೆ ಮೂರ್ತಿಯ ದೇಹವನ್ನ ಬಟ್ಟೆಯಿಂದ ಮುಚ್ಚಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ವಿಗ್ರಹದ ಕಣ್ಣುಗಳನ್ನ ಬಹಿರಂಗಪಡಿಸೋದು ಸರಿಯಲ್ಲ. ಸಾಮಾನ್ಯವಾಗಿ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಕಣ್ಣು ತೆರೆಯೋದಿಲ್ಲ. ಅಂತಹ ಚಿತ್ರ ಕಾಣಿಸ್ತಾ ಇದ್ರೆ ಅದನ್ನ ಸೋರಿಕೆ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಶ್ರೀರಾಮ ಜನ್ಮಭೂಮಿಯ ಗರ್ಭಗುಡಿಯಿಂದ ರಾಮ್ಲಲ್ಲಾ ಅವರ ಫೋಟೋ ಸೋರಿಕೆಯಾದ ನಂತರ ಅಧಿಕಾರಿಗಳ ವಲಯದಲ್ಲೂ ಸಂಚಲನ ಉಂಟಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗ ರಾಮಲಲ್ಲಾ ಅವರ ಫೋಟೋವನ್ನ ಸೋರಿಕೆ ಮಾಡಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಗಂಭೀರವಾಗಿ ಪರಿಗಣಿಸಿದೆ.